श्री गुरुभ्यो नमः परम गुरुभ्यो नमः श्रीमदानन्द तीर्थ श्रीमदानन्दतीर्थभगवत्पादाचार्येभ्यो नमः श्री वेदव्यासाय नमः हरिः ॐ रामं दिग्विजयिनं सुनिर्मलतनुं विभ्राजमानं सदा श्रीसीतायुतमूलरामममलं सद्वंशरामं तथा व्यास विठल प्रमेय सुसुखम मध्व जयींद्रम गुरु अन्यान मद्गुमा नमा सतत मध्योग्य सौख्याप्त यमधेनुर्न कामता प्रय्छति सेवेत जय योगींद्रम काम बाणच्छिद सदा तपो विद्या हम वादिराज हयग्रीव तपोविद्यारक्सद्गुण सेवे रघुत्तम हयग्रीवदयाश्रया भावोधकृत शिष्य रघुत्म टिप्पण्याचार्य यशिष्यशिष्यशिष्याद्यापण्याचार्यसिता पूज्याय भजतां कल्पवृक्षाय नमतां कामधेनवे नैव्य गिशंरा तुक्तिभागु योदर्शयद्रबी रात्रो सत्यबोधोस्त मे मुदे आसेषा तो रात्रे मुहु सत्य ध्यान गुर पात यतीन्द्रैर पूजिता सत्याकोत्थन पंचाश्वर्ष पूजका सत्य नौमिन्याय सुधार प्रमोदकता दुर्बोधारण्यपावका सत्यात्माख्य गुरुन वंदे भक्तिया सद्न सिद्ध हरि ओं हरि ओं हरि ओं धृतराष्ट्र उवाच धर्मक्षेत्रे कुरुक्षेत्रे समवेता युयुत्सव मामका पांडवाश्च कित संजय हरि ओं हरि ओं हरि ओ देव नारायण नत्वा सर्वोष विवर्जि परिपूर्ण गुरूस्ा गीता वक्षा मिलेश समस्गुणसंपूर्ण सर्वोष विवर्जि नारायण नमस्कृत गीतात्पर्य हरि ओम हरि ओम हरि ओम मनवन बदुकिगे ಓದಲೇಬೇಕಾದ ಕೃತಿ ಶ್ರೀಮದ್ ಭಗವದ್ಗೀತೆ ಇಂತಹ ಭಗವದ್ಗೀತೆಯ ಮೂಲ ಯಾವುದು ಅಂದರೆ ಸಾಕ್ಷಾತ್ ಪರಮಾತ್ಮನೇ ಉಪದೇಶ ಮಾಡಿರ್ತಕ್ಕಂತಹ ಪಂಚರಾತ್ರ ಈ ಪಂಚರಾತ್ರವೇ ಮೊದಲು ಭಗವದ್ಗೀತೆ ಅದು ಅಂದರೆ ಪಂಚರಾತ್ರವೇ ಮೊದಲು ಅನಂತರದಲ್ಲಿ ಆ ಪಂಚರಾತ್ರಾತ್ಮಕವಾಗಿರ್ತಕ್ಕಂತಹ ವಿಚಾರಗಳನ್ನು ಭಗವಂತ ತಾನು ತಿರುಗಾ ವ್ಯಾಸರೂಪದಿಂದ ಬರೆದಿದ್ದಾನೆ ವ್ಯಾಸರೂಪದಿಂದ ಪಾಂಡವರಿಗೆ ಉಪದೇಶ ಮಾಡಿದ್ದಾನೆ ಅನಂತರದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಯುದ್ಧಭೂಮಿಯಲ್ಲಿ ಮರೆತ ಅರ್ಜುನನಿಗೆ ತನ್ನ ಭಕ್ತ ಅನ್ನುವ ಕಾರಣದಿಂದ ಉಪದೇಶ ಮಾಡಿದ್ದಾನೆ ಎನ್ನುವಂತಹ ಒಂದು ಅಪರೂಪದ ಸಂಗತಿಯನ್ನು ಜಗತ್ತಿಗೆ ಮೊದಲು ಕೊಟ್ಟ ಆಚಾರ್ಯರು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಅಂತ ನಾವು ನಿನ್ನೆ ನೋಡಿದ್ದೇವೆ ಆ ನಾಲ್ಕನೇ ಅಧ್ಯಾಯಕ್ಕೆ ವ್ಯಾಖ್ಯಾನವನ್ನು ಮಾಡುವಾಗ ನನ್ನ ಈ ಪುಸ್ತಕದಲ್ಲಿ ಅದನ್ನು ದಾಖಲಿಸಿದ್ದೇನೆ ಪ್ರಾಯಶಃ ಶ್ರೀಮದ್ ಆಚಾರ್ಯರನ್ನು ಬಿಟ್ಟು ಬೇರೆ ವ್ಯಾಖ್ಯಾನಕಾರರನ್ನು ನೋಡಿದಾಗ ಶ್ರೀಕೃಷ್ಣ ಪರಮಾತ್ಮನ ಮಾತಿಗೆ ಆ ನಾಲ್ಕನೇ ಅಧ್ಯಾಯದ ನಾಲ್ಕು ಶ್ಲೋಕಗಳಿಗೆ ಸಾಮಾನ್ಯವಾಗಿ ನಾವು ನೀವು ತಿಳಿಬೇಕಾದರೆ ಎಷ್ಟು ಅರ್ಥ ಬೇಕೋ ಅಷ್ಟೇ ಅರ್ಥವನ್ನೇ ಪ್ರಾಯಶಃ ಬರೆದಿದ್ದಾರೆ ವಿನಃ ಅದಕ್ಕೆ ಹಿಂದೆ ಮುಂದೆ ಮುಂದೆ ಏನು ಮುಂದುವರಿಯಿತು ಅನ್ನುವಂತಹ ಪ್ರಸಂಗಗಳನ್ನು ಯಾರೂ ಕೂಡ ದಾಖಲಿಸಲಿಲ್ಲ ಹಾಗೆ ದಾಖಲಿಸಿದ ಒಬ್ಬರೇ ಒಬ್ಬರು ಆಚಾರ್ಯರು ಅಂದರೆ ಶ್ರೀಮದಾನಂದ ತೀರ್ಥ ಭಗವತ್ಪಾದ ಆಚಾರ್ಯರು ಎಲ್ಲಿವರೆಗೂ ಶ್ರೀಮದ್ ಆಚಾರ್ಯರು ಆ ಮಾತನ್ನು ಹೇಳ್ತಾರೆ ಅಂದರೆ ಅಲ್ಲಿಂದ ಪ್ರಾರಂಭವಾಗಿ ಕೃಷ್ಣ ಗೀತೋಪದೇಶವನ್ನು ಏನು ಮಾಡಿದ ಅಲ್ಲಿಂದ ಪ್ರಾರಂಭ ಮಾಡಿ ಪಾಂಡವರಿಂದ ಹಿಡಿದು ಮುಂದೆ ಪಾಂಡವರ ಸಂತತಿಯ ರಾಜ ಕೊನೆಯ ರಾಜ ಕ್ಷೇಮಕ ರಾಜನವರೆಗೂ ಕೂಡ ಈ ಭಗವದ್ಗೀತಾ ಸಂಪ್ರದಾಯವೇ ಮುಂದೆ ಒರಿತದೆ ಅಂತಾರೆ ಆಚಾರ್ಯರು ಸುಮ್ಮನೆ ಆಚಾರ್ಯರು ತಮ್ಮ ಮಾತನ್ನು ಮಾತ್ರ ಹೇಳ್ತಾ ಇದ್ದಾರೆ ಅಂತ ತಿಳಿಯೋದು ಬೇಡ ಇಲ್ಲಿ ಮತ್ತೊಂದು ಸಂತೋಷ ಪಡಬೇಕಾದ ಸಂಗತಿ ಏನು ಅಂದರೆ ಮಿಕ್ಕವರ ವ್ಯಾಖ್ಯಾನಗಳನ್ನು ನೋಡಿದಾಗ ತಮ್ಮ ವಚನಗಳು ಇವೆ ಕೇವಲ ತಮ್ಮ ವಚನಗಳಿವೆ ಆ ಗೀತೆಗೆ ಅರ್ಥ ಬರಿಬೇಕಾದರೆ ತಮ್ಮದೇ ಆದ ಭಾಷೆಯಲ್ಲಿ ಅದಕ್ಕೆ ಅರ್ಥ ವಿವರಣೆಯನ್ನು ಕೊಡ್ತಾ ಹೋದರೆ ಶ್ರೀಮದ್ ಆಚಾರ್ಯರ ಒಂದು ವೈಶಿಷ್ಟ್ಯ ಏನು ಅಂದರೆ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಒಂದು ವೈಶಿಷ್ಟ್ಯ ಏನು ಅಂದರೆ ಆಚಾರ್ಯರು ಆ ಕೃಷ್ಣನ ಮಾತಿಗೆ ಬ್ರಹ್ಮವೈವರ್ತ ಪುರಾಣದ ಮಾತನ್ನು ಕೋಟ್ ಮಾಡಿ ಇದು ಹೀಗೆ ಅಂತ ನಿರ್ಣಯ ಕೊಡ್ತಾರೆ ತಮ್ಮ ಮಾತು ಆಡೋದೇ ಇಲ್ಲ ಇದಕ್ಕೆ ಹೀಗೆ ಅರ್ಥ ಅಂತ ತಮ್ಮ ಮಾತಾಡೋದೇ ಇಲ್ಲ ಇದಕ್ಕೆ ಹೀಗೆ ಅರ್ಥ ಅಂತ ಹೇಳಿ ಭಗವಾನ್ ವ್ಯಾಸರೇ ಅಂದರೆ ಯಾವ ವೇದವ್ಯಾಸ ರೂಪಿ ಎರಡೆರಡು ರೂಪಗಳಿಂದ ಒಂದು ವಿಷ್ಣು ರೂಪದಿಂದ ಇನ್ನೊಂದು ಕೃಷ್ಣ ರೂಪದಿಂದ ಇದು ಒಂದು ಕಡೆ ಎರಡು ರೂಪ ಆಯಿತು ವೇದವ್ಯಾಸ ರೂಪದಿಂದಲೇ ಎರಡು ಬಗೆಯಲ್ಲಿ ಒಂದು ಗ್ರಂಥ ಬರೆದು ಮತ್ತೊಂದು ಉಪದೇಶ ಮಾಡಿ ಇಷ್ಟೆಲ್ಲ ಮಾಡಿದ ವೇದವ್ಯಾಸರೇ ಬ್ರಹ್ಮವೈವರ್ತ ಪುರಾಣವನ್ನು ಬರೆದದ್ದು ಆ ಬ್ರಹ್ಮವೈವರ್ತ ಪುರಾಣದಲ್ಲಿ ಭಗವದ್ಗೀತೆಗೆ ಹೇಗೆ ಅರ್ಥ ಮಾಡಬೇಕು ಈ ಶ್ಲೋಕಕ್ಕೆ ಅಂತ ಏನು ವಿವರಣೆಯನ್ನು ಕೊಟ್ಟಿದ್ದಾರೋ ಅದನ್ನು ಹೆಕ್ಕಿ ತೆಗೆದು ಇಲ್ಲಿ ಜೋಡಿಸ್ತಾರೆ ಶ್ರೀಮದ್ ಆಚಾರ್ಯರು ಹೀಗಾಗಿ ಟೀಕಾಕೃತ್ವಾದರೂ ಹೇಳಿರ್ತಕ್ಕಂತಹ ವಿಚಾರ ಶುದ್ಧಂ ಪ್ರಮಾಣಂ ಸಮೇ ಭೂಯಾ ತತ್ವವಿನಿರ್ಣಯ ಭಗವಾನ್ ಆನಂದ ತೀರ್ಥೋ ಮುನಿ ಅಂತವರೇನು ಹೇಳಿದ್ದಾರೆ ಅದು ನಮ್ಮ ಮನವರಿಕೆ ಆಗ್ತದೆ ಗಾಢವಾಗಿ ಶ್ರೀಮದ್ ಆಚಾರ್ಯರನ್ನು ಇನ್ನಷ್ಟು ನಾವು ನಂಬಬೇಕು ಗೀತೆಗೆ ಸರಿಯಾದ ಅರ್ಥವನ್ನು ಕೊಟ್ಟ ಆಚಾರ್ಯರು ಶ್ರೀಮದಾಚಾರ್ಯರು ಎಂಬುದಾಗಿ ನಮ್ಮೊಳಗೆ ಭಾವನೆಗಳು ಮೂಡ್ತಾವೆ ಅನ್ನೋದನ್ನು ನಿನ್ನೆ ದಿವಸ ನಾವು ಅರ್ಥ ಮಾಡಿಕೊಂಡಿವಿ ಸರಿ ಇಷ್ಟಕ್ಕೆ ಆಚಾರ್ಯರ ಒಂದು ಕಾಂಟ್ರಿಬ್ಯೂಷನ್ ಮುಗಿಯಿತು ಅಂತ ತಿಳಿಯೋದು ಬೇಡ ಹೆಜ್ಜೆ ಹೆಜ್ಜೆಗೂ ಶ್ರೀಮದ್ ಆಚಾರ್ಯರ ಗೀತೆಗೆ ಅಪರೂಪದ ಕಾಂಟ್ರಿಬ್ಯೂಷನ್ ಏನು ಕೊಡ್ತಾರೆ ಪ್ರಾಯಶಃ ಹಿಂದಿನವರು ಕೊಟ್ಟ ಒಂದು ವಿವರಣೆ ಶ್ರೀಮದ್ ಆಚಾರ್ಯರು ಕೊಡುವ ವಿವರಣೆ ಅವುಗಳನ್ನು ಒಂದು ವಿಮರ್ಶಾತ್ಮಕ ದೃಷ್ಟಿಯಲ್ಲಿ ನೋಡಿದಾಗ ಅರ್ಥವಾಗ್ತದೆ ಶ್ರೀಮದ್ ಆಚಾರ್ಯರ ದೃಷ್ಟಿ ನೈಜ ಗೀತೆಯತ್ತ ಇದೆ ಅಂತ ಈಗ ಹೇಗಿರ್ತಾವೆ ಕೆಲವು ವಿಚಾರಗಳು ಹೇಗೆ ಅಂದರೆ ನಾಲ್ಕು ಜನರನ್ನು ರಂಜಿಸಲಿಕ್ಕಾಗಿ ಅಂತ ಹೇಳೋದು ಕೆಲವು ಮುಖ ಕೆಲವು ಮುಖಗಳು ತನ್ನ ವಿಚಾರದತ್ತ ಎಲ್ಲರನ್ನು ಸೆಳಿಬೇಕು ಅಂತನ್ನುವ ದೃಷ್ಟಿಯಿಂದ ಹೇಳುವ ಕೆಲವು ಉಪನ್ಯಾಸಗಳು ಇದು ಹೀಗಿದೆ ಹೀಗಿದೆಯಪ್ಪ ನೀವು ಯಾರು ಕೇಳ್ತಿರೋ ಬಿಡ್ತಿರೋ ನಿಮಗೆ ಬಿಟ್ಟದ್ದು ಇದು ಹೀಗಿದೆ ಈ ದೃಷ್ಟಿಯಲ್ಲಿ ಗೀತೆಯನ್ನು ಕಾಣಬೇಕು ಅಂತ ಹೇಳೋದೇನಿದೆ ಅದು ನಿಜವಾಗಿಯೂ ಒಬ್ಬ ಸಾಧಕನ ಕಳಕಳಿ ಆ ಸಾಧಕರು ಹೇಗೆ ಸಾಧನೆ ಮಾಡಬೇಕು ಅಂತ ತಿಳಿಸುವ ತತ್ವಜ್ಞಾನಿಗಳಾದ ಶ್ರೀಮದಾಚಾರ್ಯರು ಈ ಕಳಕಳಿಯನ್ನು ನಮಗೆ ಗೀತೆ ಓದುವಾಗ ತಿಳಿಸಿಕೊಡ್ತಾರೆ ಎನ್ನುವಂತಹ ವಿಚಾರವನ್ನು ತಿಳಿದು ಬಹಳ ಅಪರೂಪದ ವಿಚಾರವನ್ನು ಮತ್ತೊಂದು ಹೇಳ್ತಾರೆ ಇವತ್ತು ಒಟ್ಟಾರೆ ಗೀತೆಯಲ್ಲಿ ಇರತಕ್ಕಂತಹ ಶ್ಲೋಕಗಳು ಎಷ್ಟು ಅಧ್ಯಾಯಗಳು ಎಷ್ಟು ಎಲ್ಲರಿಗೂ ಗೊತ್ತಿದೆ ಏಳ್ನೂರು ಶ್ಲೋಕಗಳು ಭಗವದ್ಗೀತೆಯಲ್ಲಿ ಇರತಕ್ಕಂತಹ ಶ್ಲೋಕಗಳು ಎಷ್ಟು ಏಳ್ನೂರು ಶ್ಲೋಕಗಳು ಎಷ್ಟು ಅಧ್ಯಾಯಗಳು ಹದಿನೆಂಟು ಅಧ್ಯಾಯಗಳು ಎಲ್ಲರಿಗೂ ಗೊತ್ತಿದ್ದದ್ದು ಈ ಹದಿನೆಂಟರ ಗಂಟೆ ಏನಿದೆ ನಂತರದಲ್ಲಿ ನೋಡೋಣ ಮೊದಲು ಏಳ್ನೂರು ಶ್ಲೋಕಗಳು ಯಾಕೆ ಶ್ರೀಕೃಷ್ಣ ಪರಮಾತ್ಮ ಏಳ್ನೂರು ಶ್ಲೋಕಗಳನ್ನೇ ಇಟ್ಟ ಗೀತೆಯಲ್ಲಿ ಒಂದು ಬಾರಿ ಯೋಚನೆ ಮಾಡಬೇಕಲ್ಲ ಆರುನೂರ ಐವತ್ತಿಡ್ಬೋದಾಗಿತ್ತು ಏಳ್ನೂರ ಐವತ್ತಿಡ್ಬೋದಾಗಿತ್ತು ಎಂಟುನೂರು ಇಡ್ಬೋದಾಗಿತ್ತು ಯಾಕೆ ಶ್ರೀಕೃಷ್ಣ ಪರಮಾತ್ಮ ಅಥವಾ ವೇದವ್ಯಾಸ ಏಳ್ನೂರೇ ಶ್ಲೋಕಗಳನ್ನೇ ಇಟ್ಟ ಅಂತೂ ಒಂದು ಬಾರಿ ಆಲೋಚನೆ ಲೋಕಕ್ಕೆ ಹೋದರೆ ಇಷ್ಟು ಸಮಂಜಸವಾದ ಉತ್ತರ ನಮಗೆ ಸಿಗುತ್ತದೆ ಭಗವದ್ಗೀತೆ ಯಾರಿಗೆ ಬೇಕು ಯಾರ್ಯಾರು ಮಾನವ ದೇಹವನ್ನು ಹೊಂದಿದ್ದಾರೋ ಎಲ್ಲರಿಗೂ ಬೇಕು ಭಗವದ್ಗೀತೆ ಅದು ರೆಸ್ಪೆಕ್ಟಿವ್ ಆಫ್ ಕಾಸ್ಟ್ ಆ್ಯಂಡ್ ಕಮ್ಯುನಿಟಿ ಬದುಕು ಸಾರ್ಥಕವಾಗಬೇಕು ಅಂತ ಯಾರಿಗೆ ಇಚ್ಛೆ ಇದೆ ಅವರೆಲ್ಲ ಭಗವದ್ಗೀತೆಯ ಮೊರೆ ಹೋಗಬೇಕು ಭಗವದ್ಗೀತೆ ಇಲ್ಲದ ಬದುಕು ಅದು ಪೂರ್ಣ ಬದುಕು ಅಂತ ಆಗಲಿಕ್ಕೆ ಸಾಧ್ಯ ಇಲ್ಲ ಇದನ್ನು ತಿಳಿಸಿಕೊಡಬೇಕಾಗಿದೆ ಭಗವಂತನಿಗೆ ಅದಕ್ಕಾಗಿಯೇ ಭಗವಂತ ಏಳ್ನೂರು ಶ್ಲೋಕಗಳಿಂದ ಗೀತೆಯನ್ನು ಮಾಡಿದ ಅಲ್ಲ ಅದು ಹೇಗೆ ಜೋಡ್ತದೆ ಅಂತ ಈ ವಿಚಾರ ಮಾಡಿದ್ದಾರೆ ಇದೊಂದು ಮಾನವ ದೇಹ ಈ ಮಾನವ ದೇಹ ನಿರ್ಮಾಣವಾಗಬೇಕಾದರೆ ಯಾವಾಗ ಪೂರ್ಣವಾದ ಮಾನವ ದೇಹ ಅಂತಾಗ್ತದೆ ಸ್ವಲ್ಪ ಯೋಚನೆ ಮಾಡಿ ನಾನು ನಿಮಗೆ ಪ್ರಶ್ನೆ ಕೊಡ್ತಾ ಇದ್ದೀನಿ ಈಗ ಇದೊಂದು ದೇಹ ಹೌದಾ ಜೀವಿಗೆ ಜೀವಿಗೆ ಬಂದ ದೇಹ ಇದು ಈ ದೇಹ ಪೂರ್ಣ ದೇಹ ಅಂತಾಗಬೇಕು ಲಟ್ಟ ಮುಟ್ಟ ಗಾನ್ ಗಡ್ದ ಆನಿಗತೆ ದೇಹ ಇದ್ದರೆ ಪೂರ್ಣ ದೇಹನೋ ಅಥವಾ ಟಿ ಬಿ ಪೇಷಂಟ್ ಥರ ತಳ್ಳಗೆ ಇದ್ದರೆ ಅದು ದೇಹ ಪೂರ್ಣ ದೇಹನೋ ಹೈಟು ಅಲ್ಲ ಗಿಡ್ಡೂ ಅಲ್ಲ ಮೀಡಿಯಮ್ ಇದ್ದರೆ ಅದು ಪೂರ್ಣ ದೇಹನೋ ಅದು ಯಾವುದು ದೇಹ ಅಲ್ಲ ಲಟ್ಟಿದ್ದರೂ ಪೂರ್ಣ ದೇಹ ಅಂತ ಕರೆಸಿಕೊಳ್ಳೋದಿಲ್ಲ ತೆಳ್ಳಗಿದ್ರೂ ಪೂರ್ಣ ದೇಹ ಅಂತ ಕರೆಸಿಕೊಳ್ಳೋದಿಲ್ಲ ಕುಳ್ಳ ಇದ್ದರೂ ಪೂರ್ಣ ದೇಹ ಅಂತ ಕರೆಸಿಕೊಳ್ಳೋದಿಲ್ಲ ಹೈಟ್ ಇದ್ದರೂ ಪೂರ್ಣ ದೇಹ ಅಂತ ಕರೆಸಿಕೊಳ್ಳೋದಿಲ್ಲ ದೇಹಕ್ಕೆ ಬೇಕಾಗಿರತಕ್ಕಂತಹ ಧಾತುಗಳು ಏನು ಬೇಕೋ ಆ ಧಾತುಗಳಿಂದ ಪೂರ್ಣವಾಗಿದ್ದರೆ ಅದು ಪೂರ್ಣ ದೇಹ ಅಂತ ಕರೆಸ್ಕೊಳ್ತದೆ ಅದು ಸ್ಥೂಲ ದೇಹವೋ ಹೇಗಿರ್ತದೋ ಅಥವಾ ಕೃಷಕಾಯವೋ ಅದು ಹೇಗಿರ್ತದೆ ಪ್ರಶ್ನೆ ಇಲ್ಲ ಒಂದು ದೇಹ ಆಗಬೇಕಾದರೆ ಏನು ಬೇಕು ಧಾತುಗಳು ಬೇಕು ಈ ಧಾತುಗಳು ಎಷ್ಟಿವೆ ಏಳು ಧಾತುಗಳು ಎಷ್ಟಿವೆ ಏಳು ಧಾತುಗಳಿವೆ ಒಂದು ಹೊರಮೈ ಅಂತಿರ್ತದೆ ಮತ್ತೊಂದು ಒಳಮೈ ಅಂತ ಇರ್ತದೆ ಮತ್ತೊಂದು ಮಾಂಸ ಮತ್ತೊಂದು ರಕ್ತ ಮತ್ತೊಂದು ಕೊಬ್ಬು ಇನ್ನೊಂದು ಎಲಬು ಮತ್ತೊಂದು ಮಜ್ಜ ಅಂತ ಎಷ್ಟು ಧಾತುಗಳಿವು ಏಳು ಧಾತುಗಳು ಈ ಏಳು ಧಾತುಗಳಿಂದ ಯುಕ್ತವಾದದ್ದೇ ದೇಹ ತಾನೆ ಇದರಲ್ಲಿ ಆರಿದೆ ಒಂದಿಲ್ಲ ಯೋಚನೆ ಮಾಡಿ ನೋಡೋಣ ಬದುಕು ಪೂರ್ಣನ ದೇಹ ಪೂರ್ಣನ ಒಳಮೈ ಇದೆ ಹೊರಮೈ ಇಲ್ಲ ನಮ್ಮ ಬದುಕು ಹೊರಮೈ ಇದ್ದದ್ದಕ್ಕೆ ಚೆನ್ನಾಗಿರೋದು ನಾವೆಲ್ಲ ಹೊರಮೈ ಒಳಗೂ ವ್ಯತ್ಯಾಸ ಇದೆ ಪ್ರಾಣಿಗಳ ಹೊರಮೈ ಮಾನವರ ಹೊರಮೈ ಪಕ್ಷಿಗಳ ಹೊರಮೈ ವ್ಯತ್ಯಾಸ ಇದೆ ಅಂತೂ ಒಳಮೈ ಇದೆ ಸಾಕು ಅಂದರೆ ಆಗುವುದಿಲ್ಲ ಹೊರಮೈ ಬೇಕು ಹೊರಮೈ ಇದೆ ಒಳಮೈ ಇಲ್ಲ ನಡೀತದ ಯೋಚನೆ ಮಾಡಿ ಒಂದು ಬಾರಿ ನೋಡೋಣ ನಡೆಯುವುದಿಲ್ಲ ಹೊರಮೈ ಇದೆ ಒಳಮೈ ಇದೆ ರಕ್ತವೇ ಇಲ್ಲ ಎಚ್ ಬಿ ಕಡಿಮೆ ಆಯಿತು ಅಂದರೆ ಮತ್ತೆ ಅಡ್ಮಿಟ್ ಮಾಡ್ತಾರೆ ಇಲ್ಲ ಬೇರೆ ವೇರಿಯೇಷನ್ ಆದರೇನೇ ಬಹಳ ಡಿಫರೆನ್ಸ್ ಇದೆ ವೇರಿಯೇಷನ್ ಆದರೆ ಎಚ್ ಬಿ ಒಳಗೆ ಸ್ವಲ್ಪ ವೇರಿಯೇಷನ್ ಆದ್ರೇನೆ ಆರೋಗ್ಯದಲ್ಲಿ ಏರುಪೇರು ಆಗೋದನ್ನು ನಾವು ಗಮನಿಸ್ತೇವೆ ಹೀಗಾಗಿ ಆದರೆ ಎಲ್ಲವೂ ಬೇಕು ಈ ಏಳು ಧಾತುಗಳು ಬೇಕು ಬೇಕಾಗುವ ಈ ಏಳು ಧಾತುಗಳು ನೋಡಿ ಏಳು ನೂರು ಶ್ಲೋಕಗಳು ಏಳು ನೂರು ಅರ್ಥ ಆಯ್ತಾ ಹಾಗಾದರೆ ಒಂದು ಬದುಕುಂತಾಗಬೇಕಾದ್ರೆ ದೇಹ ಬೇಕು ಆ ದೇಹ ಬೇಕಾಗಲಿಕ್ಕೆ ದೇಹಕ್ಕಾಗಿ ಏನು ಬೇಕು ಏಳು ಬೇಕು ಏಳು ಯಾವ ಪ್ರಮಾಣದಲ್ಲಿ ಬೇಕು ನೂರು ಪ್ರಮಾಣದಲ್ಲಿ ಬೇಕು ಏನು ಆಚಾರ್ಯರೇ ಇದು ನೂರು ಪ್ರಮಾಣದಲ್ಲಿ ಅಂದರೆ ನೂರು ಹರಮೈ ನೂರು ಒಳಮೈ ನೂರು ರಕ್ತ ನೂರು ಮಜ್ಜ ನೂರು ಮಾಂಸ ನೂರು ಎಲುಬು ಹೀಗ ಅಲ್ಲ ಸಂಸ್ಕೃತ ಅದು ಸುಮ್ಮನೆ ಕ ಕನ್ನಡದಲ್ಲಿ ನಾವು ತಿಳಿಯುವಂತೆ ನೋಡುವಂಥದ್ದಲ್ಲ ಏನು ಹಾಗಾದರೆ ಸಂಸ್ಕೃತದಲ್ಲಿ ನೂರಕ್ಕೆ ಏನು ಅಂತ ಕರೀತಾರೆ ಶತ ಅಂತ ಕರೀತಾರೆ ಶತ ಅಂದರೆ ಏನಂತರ್ಥ ಪೂರ್ಣ ಅಂತರ್ಥ ಹಾಗಾದರೆ ಏಳು ನೂರು ಅಂದರೆ ಏಳು ಧಾತುಗಳು ಒಂದು ದೇಹ ನಿರ್ಮಾಣ ಆಗಲಿಕ್ಕೆ ಯಾವ ಪ್ರಮಾಣದಲ್ಲಿ ಬೇಕೋ ಅದು ಪೂರ್ಣ ಪ್ರಮಾಣದಲ್ಲಿ ಇದ್ದಾಗ ಮಾತ್ರ ಈ ಪ್ರಮಾಣದಲ್ಲಿ ವೇರಿಯೇಷನ್ ಆದರೆ ಬಾಡಿ ಸರಿಯಾಗ್ತದ ಒಳಮೈ ಚೆನ್ನಾಗಿ ಬೆಳೀಲಿಲ್ಲ ಸರಿಯಾಗ್ತದ ಬಾಡಿ ಅಂದರೆ ಯಾವ ಪ್ರಮಾಣದಲ್ಲಿ ಬೇಕೋ ಆ ಪ್ರಮಾಣದಲ್ಲಿ ಬೇಕು ಹೊರಮೈ ಅದು ಎಷ್ಟು ಚೆನ್ನಾಗಿ ಬೇಕೋ ಅಷ್ಟು ಚೆನ್ನಾಗಿ ಬರಬೇಕು ಎಷ್ಟು ಪೂರ್ಣ ಪ್ರಮಾಣದಲ್ಲಿ ಅದು ಇದ್ದಾಗ ಹೊರಮೈ ತುಂಬುತ್ತದೆ ಹಾಗೆ ರಕ್ತ ಮಾಂಸ ಮಜ್ಜ ಇವೆಲ್ಲವೂ ಕೂಡ ಅವು ಯಾವ ಪ್ರಮಾಣಗಳಲ್ಲಿ ಬೇಕೋ ಆ ಪ್ರಮಾಣಗಳಲ್ಲಿ ಬಂದಾಗ ಮಾತ್ರ ಅಂದರೆ ನೂರು ಅಂದರೆ ಏನಾಯ್ತು ಈಗ ಪೂರ್ಣ ಅಂತಾಯ್ತು ಸಂಸ್ಕೃತದಲ್ಲಿ ಶತ ದಶ ಇವೆಲ್ಲ ಶಬ್ದಗಳ ಅರ್ಥ ಪೂರ್ಣತೆಯನ್ನು ತೋರಿಸ್ತಾರೆ ದಶ ಅಂದರೆ ಏಳು ಎಂಟು ಒಂಬತ್ತು ಹತ್ತು ದಶ ಅಂದರೆ ಹತ್ತು ಹೀಗೆ ಲೆಕ್ಕ ಅಲ್ಲ ಅಥವಾ ಶತ ಅಂದರೆ ನೂರು ಅಂದರೆ ತೊಂಬತ್ತೊಂಬತ್ತು ನೂರು ನೂರು ಸಂಖ್ಯೆ ಹೇಳ್ತದೆ ಅಂತಿಷ್ಟೇ ತಿಳಿಯೋದಲ್ಲ ಸಂಸ್ಕೃತದಲ್ಲಿ ಅವು ದಶ ಶತ ಸಹಸ್ರ ಇವೆಲ್ಲ ಶಬ್ದಗಳು ಕೂಡ ಪೂರ್ಣ ಸಂಖ್ಯೆಯನ್ನು ತಿಳಿಸಿಕೊಡ್ತಾವೆ ಪೂರ್ಣ ಅಂತರ್ಥ ನೀವು ಆಚಾರ್ಯರನ್ನು ಕೂಗ ಹೇಳಬೇಕಾದ್ರೆ ದಶಪ್ರಮತಿ ಅಂತ ಹೇಳಬೇಕಾ ದಶಪ್ರಮತಿ ಜನ ಎಂತಯೋ ಅಂತ ನೀವು ಹೇಳ್ತೀರಿಲ್ಲೋ ಹೇಳಬೇಕಾದ್ರೆ ದಶಪ್ರಮತಿ ಅಂದರೆ ಏನಂತ ಹೇಳ್ತೀರಿ ದಶೇತಿ ಪೂರ್ಣ ಮುದ್ದಿಷ್ಟಂ ಆಚಾರ್ಯರು ಹೇಳ್ತಾ ಇರ್ತಾನೆ ದಶಪ್ರಮತಿ ಅಂದರೆ ಅಂತ ಅರ್ಥ ಹತ್ತೆ ಬುದ್ಧಿ ಇದೆ ಅಂತ ಅರ್ಥ ಏನು ಪ್ರಮತಿ ಅಂದರೆ ಬುದ್ಧಿ ದಶಪ್ರಮತಿ ಅಂದರೆ ಹತ್ತೆ ಬುದ್ಧಿ ಇದೆ ಅಂತ ಅರ್ಥ ಏನು ಅಲ್ಲ ದಶಪ್ರಮತಿ ಅಂದರೆ ದಶ ಅಂದರೆ ಪೂರ್ಣ ಅದರ ಪ್ರಮತಿ ಅಂದರೆ ಬುದ್ಧಿ ಉಳ್ಳವರು ಪೂರ್ಣ ಬುದ್ಧಿ ಉಳ್ಳವರು ಅಂತ ಅರ್ಥ ಹಾಗೆ ಶತ ಅಂದರೆ ನೂರು ಅಂತ ಅರ್ಥ ಅಂದರೆ ನೂರು ಅಂದರೆ ಸಂಖ್ಯೆಯಿಂದ ನೋಡಿದಾಗ ಇಲ್ಲಿ ಪೂರ್ಣ ಅಂತರ್ಥ ಯಾವ ಧಾತುಗಳು ಪೂರ್ಣ ಪ್ರಮಾಣದೊಳಗಿದ್ದಾಗ ದೇಹ ಪೂರ್ಣ ಅಂತ ಕರೆಸಿಗೊತ್ತದೋ ಹಾಗೆ ದೇಹಧಾರಿಗಳಾದವರೆಲ್ಲರೂ ಕೂಡ ನೂರು ಶ್ಲೋಕಗಳಿಂದ ಯುಕ್ತವಾದ ಭಗವದ್ಗೀತೆ ನೋಡಿದರೆ ನಿಮ್ಮ ಬ ಮಾನವನ ಬದುಕು ಸಾರ್ಥಕವಾಗ್ತದೆ ಅಂತ ಸೂಚನೆ ಕೊಡ್ಲಿಕ್ಕಾಗಿ ಭಗವಂತ ಎಷ್ಟು ಶ್ಲೋಕಗಳನ್ನು ಬಳಸಿದ್ದಾನೆ ಇಲ್ಲಿ ದೇಹ ಎಲ್ಲರಿಗೂ ಇದೆ ತಾನೆ ಹೀಗಾಗಿ ಎಲ್ಲರೂ ದೇಹ ಇದ್ದವರೆಲ್ಲರೂ ಕೂಡ ಏನು ನೋಡಬೇಕು ಭಗವದ್ಗೀತೆ ನೋಡಬೇಕು ಏಳುನೂರು ಶ್ಲೋಕಗಳಿಂದ ಯುಕ್ತವಾಗಿರ್ತಕ್ಕಂತಹ ಭಗವದ್ಗೀತೆಯನ್ನು ನೋಡಬೇಕು ಅದ್ರ ಸೂಚನೆ ಯಾವಾಗಲೂ ಹೀಗಿರ್ತದೆ ಕಾರ್ತಿಕ್ ಮಾಡುವಾಗ ನೀವು ಹೇಳ್ತಿರ್ತೀರಿಲ್ಲೋ ಪರೋಕ್ಷ ಪ್ರಿಯಾ ಹಿ ವೈ ಹಿ ದೇವಾಹ ಮಂತ್ರ ಅಂತಿರಲ್ಲ ಅಂದರೆ ಏನಂತರ್ಥ ದೇವತೆಗಳು ಮಾತನಾಡಬೇಕಾದ್ರೆ ನೇರವಾಗಿ ಮಾತನಾಡೋದಿಲ್ಲ ಅವ್ರು ನೇರ ಬಾರಪ್ಪ ಹಾಂ ಹೋಗಪ್ಪ ಏನು ಊಟ ಮಾಡ್ತೀಯ ಹೀಗೆಲ್ಲ ನೇರ ಮಾತಾಡೋದೇ ಇಲ್ಲ ಅವರು ಅವರ ಮಾತಿನ ಧಾಟಿಯೇ ಬೇರೆ ಅವರು ಪರೋಕ್ಷ ಪ್ರಿಯ ಬಹಳ ಪರೋಕ್ಷವಾಗಿ ಮಾತನಾಡ್ತಾರೆ ದೇವತೆಗಳ ಮಾತಿನ ಕ್ರಮ ಹೇಗಿರುತ್ತದೆ ಪರೋಕ್ಷವಾಗಿ ನೇರವಾಗಿ ಹೇಳುವುದಿಲ್ಲ ನೋಡಿ ಇಲ್ಲಿ ಭಗವಂತ ಏಳ್ನೂರು ಶ್ಲೋಕಗಳನ್ನು ಹಾಕಿ ಪರೋಕ್ಷವಾಗಿ ನಮಗೆ ಸಂದೇಶವನ್ನು ಕೊಡ್ತಾ ಇದ್ದಾನೆ ಏನು ಸಂದೇಶ ಕೊಡ್ತಾ ಇದ್ದಾನೆ ನಿಮ್ಮ ಮಾನವ ಬದುಕಿಗೆ ಬೇಕಾಗಿರುವ ಏಳು ಧಾತುಗಳು ಪೂರ್ಣ ಪ್ರಮಾಣದಲ್ಲಿ ಮಾನವ ಬದುಕು ಹೇಗೋ ಹಾಗೆ ನಿಮ್ಮ ಅಧ್ಯಯನ ಪೂರ್ತಿಯಾಗಬೇಕಾದರೆ ನಿಮ್ಮ ಬದುಕು ಸಾರ್ಥಕವಾಗಬೇಕಾದರೆ ಏಳ್ನೂರು ಶ್ಲೋಕಗಳಿಂದ ಯುಕ್ತವಾದ ಭಗವದ್ಗೀತೆ ನಿಮಗೆ ಅನಿವಾರ್ಯ ಅಂತ ಹೇಳಬೇಕಾಗಿದೆ ಇದನ್ನು ನಾನು ಅಷ್ಟೇ ಸಂತೋಷದಿಂದ ಹೇಳ್ತೇನೆ ಇದನ್ನು ಪರಿಪೂರ್ಣವಾಗಿ ಈ ಏಳ್ನೂರು ಶ್ಲೋಕಗಳನ್ನು ಅಂದರೆ ತನ್ನ ಅಧ್ಯಯನ ಪೂರ್ತಿ ಇದೆ ತಾನು ತಿಳಿಸಬೇಕಾದ ವಿಚಾರ ಪೂರ್ತಿ ಇದೆ ಅಂತ ತಿಳಿಸಿಕೊಟ್ಟ ಮತ್ತ ನಾವು ನೆನಸ್ ನೆನಪು ಮಾಡಲೇಬೇಕು ಹಾಗೆ ಮಾಡಿದ ಆಚಾರ್ಯರು ಅಂದರೆ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ನೀವು ಹುಟ್ಟಿ ಬಂದಿದ್ದೀರಾ ಅದಕ್ಕೆ ಹೀಗೆ ಹೇಳ್ತೀರಿ ಅಂತ ಅನ್ಯಥಾ ಭಾವಿಸೋದು ಬೇಡ ಶ್ರೀಮದ್ ಆಚಾರ್ಯರ ಸರ್ವ ಮೂಲ ಗ್ರಂಥಗಳನ್ನೆಲ್ಲ ಒಂದು ಸಾರಿ ಅಧ್ಯಯನ ಮಾಡಲಿಕ್ಕೆ ಎಂದು ಕುಳಿತುಕೊಂಡ್ರೆ ಶ್ರೀಮದ್ ಆಚಾರ್ಯರ ಪ್ರತಿ ಗ್ರಂಥಗಳಲ್ಲಿ ಭಗವದ್ಗೀತೆ ಇಲ್ಲದೆ ಒಂದು ಗ್ರಂಥವೂ ಇಲ್ಲ ಅವರು ಯಾವುದೇ ಗ್ರಂಥಗಳನ್ನು ಬರೀಲಿ ಶ್ರೀಮದಾಚಾರ್ಯರು ಪ್ರಾಯಶಃ ಈ ಮಟ್ಟದಲ್ಲಿ ಭಗವದ್ಗೀತೆಯನ್ನು ಉದಾಹರಣೆಯಾಗಿ ತನ್ನ ಮಾತಿಗೆ ಭಗವದ್ಗೀತೆ ಸಾಕ್ಷಿಯಾಗಿದೆ ಅಂತ ಹೇಳಿದ ಇನ್ನೊಬ್ಬರನ್ನು ಪ್ರಪಂಚದಲ್ಲಿ ನಾವು ಕಾಣೋದು ತುಂಬ ಕಷ್ಟ ಭಗವದ್ಗೀತೆಯನ್ನು ಎಲ್ಲರೂ ಇಷ್ಟಪಟ್ಟಿದ್ದಾರೆ ಎಲ್ಲರದೂ ವ್ಯಾಖ್ಯಾನ ಇದೆ ಭಗವದ್ಗೀತೆ ಬಗ್ಗೆ ಎಲ್ಲರಿಗೂ ಅಪಾರವಾದ ಗೌರವ ಇದೆ ಅದರಲ್ಲಿ ಸಂಶಯವೇ ಇಲ್ಲ ಎಲ್ಲರೂ ಕೂಡ ಭಗವದ್ಗೀತೆಯನ್ನು ಅತ್ಯಂತ ಆಧಾರದಿಂದ ಕಂಡವರೇ ತಮ್ಮ ದೃಷ್ಟಿಕೋನದಲ್ಲಿ ಅದಕ್ಕೆ ವ್ಯಾಖ್ಯಾನವನ್ನು ಮಾಡಿದವರೇ ಆದರೆ ತಮ್ಮ ಮಾತುಗಳಿಗೆ ಇನ್ಯಾವುದೋ ಗ್ರಂಥದಲ್ಲಿ ಅದು ಬ್ರಹ್ಮಸೂತ್ರಕ್ಕೆ ಹೇಳುವಾಗಲೋ ಅಥವಾ ಪುರಾಣಗಳಿಗೆ ಹೇಳುವಾಗಲೋ ಅಥವಾ ಮತ್ತಿನ್ಯಾವುದೋ ಗ್ರಂಥಗಳಿಗೆ ತಾನು ವ್ಯಾಖ್ಯಾನವನ್ನು ಮಾಡಬೇಕಾದರೆ ಇದಕ್ಕೆ ಹೀಗೆ ಅರ್ಥ ಅಂತ ಹೇಳಬೇಕಾದರೆ ನನ್ನ ಮಾತಿಗೆ ಅರ್ಥ ಇದು ಪೂರ್ಣ ಆಗಲಿಕ್ಕೆ ನಾನು ಬಳಸ್ಕೊಳ್ತೇನೆ ಯಾವುದನ್ನು ಅಂದರೆ ಭಗವದ್ಗೀತೆಯನ್ನು ಅಂತ ಹೇಳಿ ಭಗವದ್ಗೀತೆಯ ಮಾತನ್ನು ಕೋಟ್ ಮಾಡದೆ ಶ್ರೀಮದಾಚಾರ್ಯರು ಗ್ರಂಥಗಳನ್ನೇ ಬರೋದಿಲ್ಲ ಹೀಗಾಗಿ ಅವರ ಅಧ್ಯಯನ ಏನಾಯ್ತು ಈಗ ಪೂರ್ಣವಾಯಿತು ನೋಡಿ ಅವರು ಪೂರ್ಣ ಪ್ರಜ್ಞರೇ ಜೊತೆಗೆ ನಮಗೂ ಕೂಡ ಪೂರ್ಣವಾದ ತಿಳುವಳಿಕೆ ನಾವು ಏನು ಒಂದು ಮಾತನಾಡ್ತೇವೆ ಅಪ್ಪ ಇದು ಸಾತ್ವಿಕ ದಾರಿ ಇದು ರಾಜಸ ದಾರಿ ಇದು ತಾಮಸ ದಾರಿ ಇದು ಸಾತ್ವಿಕ ಆಹಾರ ಇದು ರಾಜಸ ಆಹಾರ ಇದು ತಾಮಸ ಆಹಾರ ಇದು ಸಾತ್ವಿಕ ಯಜ್ಞ ಇದು ರಾಜಸ ಯಜ್ಞ ಇದು ತಾಮಸ ಯಜ್ಞ ಇದು ಸಾತ್ವಿಕ ಆಲೋಚನೆ ಇದು ರಾಜಸ ಆಲೋಚನೆ ಇದು ತಾಮಸ ಆಲೋಚನೆ ಇದನ್ನೆಲ್ಲನೂ ತಿಳಿಸಿಕೊಡೋದು ಯಾವುದಂತ ಮಾಡಿದ್ದೀರಾ ಭಗವದ್ಗೀತೆಯೇ ಭಗವದ್ಗೀತೆಯ ಆಧಾರದ ಮೇಲೆ ಇದನ್ನು ತಾಮಸ ಆಹಾರ ಅಂತ ಹೇಳಬೇಕು ವಿನಃ ಇದು ಆಹಾರ ನನ್ನ ಇಚ್ಛೆ ನನ್ನ ಇಷ್ಟ ನನಗೇನು ಬೇಕೋ ಅದನ್ನು ನಾನು ಮಾಡ್ತೀನಿ ನನಗೆ ಯಾವುದು ಇಷ್ಟಾನೋ ಅದೇ ಸಾತ್ವಿಕ ಅಂತ ಬರುವುದಿಲ್ಲ ಯಾವುದಕ್ಕೂ ಶಾಸ್ತ್ರಗಳ ಆಧಾರ ಬೇಕು ಓ ಕಾರ್ತಿಕ ಪ್ರಸಾದ ಏನು ಕೊಡ್ತೀರಿ ಅದೇ ಸಾತ್ವಿಕವಾದದ್ದು ಪುಟಾಣಿ ಇದೆಲ್ಲ ಏನದನೋ ನೀವು ಹಾಕಿ ಕೊಡ್ತಿರಲ್ಲ ಅವಲಕ್ಕಿ ಪುಟಾಣಿ ಸಕ್ಕರೆ ಇದನ್ನೆಲ್ಲ ಹಾಕಿ ತುಪ್ಪದಾಗ ಹಾಕಿ ಮಾಡಿಕೊಟ್ಟಿರ್ತಕ್ಕಂತಹ ಈ ಪ್ರಸಾದ ಏನಿದೆ ಈ ಇದು ಮಾತ್ರ ಸಾತ್ವಿಕ ಅಂತ ನೀವು ಹೇಳೋದು ಯಾವ ಆಧಾರದ ಮೇಲೆ ಇದು ನಿಮಗೆ ಸಾತ್ವಿಕ ಇನ್ನೊಬ್ಬನಿಗೆ ಇನ್ನೊಬ್ಬ ಯಾವುದೋ ತನ್ನನ್ನು ಸ್ವಾ ಸಾತ್ವಿಕ ಅಂತ ಹೇಳ್ತಾನೆ ತನ್ನ ಆಹಾರವೇ ಸಾತ್ವಿಕ ಅಂತ ಹೇಳ್ತಾನೆ ಹಾಗಾದರೆ ಅದಕ್ಕೊಂದು ನಿರ್ಣಯ ಬೇಕಲ್ಲ ಹಾಗಾದರೆ ಈ ನಿರ್ಣಯವನ್ನು ಕೊಡ್ತಕ್ಕಂಥವರು ಯಾರು ಭಗವದ್ಗೀತೆಯೇ ಕೊಡ್ತದೆ ಹೀಗಾಗಿ ನಿಮ್ಮ ತಳಿ ತಿಳುವಳಿಕೆ ನಿಮ್ಮ ಜ್ಞಾನ ನಿಮ್ಮ ಅನುಷ್ಠಾನ ನಿಮ್ಮ ಅನುಸಂಧಾನ ಇದೆಲ್ಲ ಪೂರ್ಣ ಆಗಬೇಕು ಅಂತಾದರೆ ನೀವು ಯಾವುದರ ಮೊರೆ ಹೋಗಬೇಕು ಭಗವದ್ಗೀತೆಯ ಮೊರೆ ಹೋದಾಗಲೇ ಅದು ಪೂರ್ಣವಾಗ್ತದೆ ಹಾಗೆ ಪೂರ್ಣ ಮಾಡಿಸಿದವರು ಶ್ರೀಮದಾಚಾರ್ಯರು ಅಂತ ಮತ್ತೊಮ್ಮೆ ನಾವು ಸ್ಮರಣೆಯನ್ನು ಮಾಡ್ತಾ ಇದರ ಸಂಕೇತ ಏನೋ ಎಂಬಂತೆ ಭಗವಂತ ಭಗವದ್ಗೀತೆಯಲ್ಲಿ ಎಷ್ಟು ಶ್ಲೋಕಗಳನ್ನು ಇಟ್ಟಿದ್ದಾನೆ ಏಳ್ನೂರು ಶ್ಲೋಕಗಳನ್ನು ಇಟ್ಟಿದ್ದಾನೆ ಏಳು ಏಳ್ನೂರು ಅಲ್ಲ ಏಳು ಏಳು ಅಂದರೆ ಏನು ಏಳು ಹೌದಾ ಮಲಗಬೇಡಪ್ಪ ಏಳು ಉಪನ್ಯಾಸ ನಡೆದಾಗ ಮಲಗಬೇಡ ಮೇಲೇಳು ಎಚ್ಚರದಿಂದ ಇರು ಹೇಳ್ತೇವೆ ಇಲ್ಲ ಹಾಗಾದರೆ ಏಳು ಅನ್ನಕ್ಕೆ ಸಂಖ್ಯಾ ಅನ್ನೋದು ಏಳು ಅನ್ನೋದು ಒಂದಾದರೆ ಮತ್ತೊಂದು ಏನಿದೆ ಏಳು ಅಂದರೆ ನಮಗೆಲ್ಲ ಒಂದು ಬಹಳ ಮಾತು ವಿವೇಕಾನಂದರ ಮಾತು ಬಹಳ ಎಲ್ಲರಿಗೂ ಅದು ಯಾ ಏಳು ಅಂದರೆ ಸಾಕು ವಿವೇಕಾನಂದರ ಮಾತು ಕಣ್ಮುಂದೆ ಬರ್ತದೆ ಎಲ್ಲರಿಗೂ ಏನಂತ ಹೇಳಿದರು ಅವರು ಏಳು ಎದ್ದೇಳು ಗುರು ಮು ಗುರಿ ಮುಟ್ಟುವವರೆಗೆ ಹೌದಾ ಎಲ್ರಿಗೂ ಗೊತ್ತಿದೆ ಇದು ನಾನೇನು ಹೇಳಬೇಕಾಗಿಲ್ಲ ಇದು ಮೂಲತಃ ಎಲ್ಲಿ ಮಾತು ಗೊತ್ತಾ ಸ್ವಾಮಿ ವಿವೇಕಾನಂದರು ಅಷ್ಟು ಜಾಗೃತವನ್ನುಗೊಳಿಸಿದ್ರು ಸತ್ಯ ಆದರೆ ಮೂಲತಃ ಇದು ಮಾತು ಎಲ್ಲಿದು ಅಂದರೆ ಉಪನಿಷತ್ತಿನ ವಾಕ್ಯ ಇದು ವಿವೇಕಾನಂದರು ಹೇಳಿರ್ತಕ್ಕಂಥ ಈ ವಾಕ್ಯ ಉಪನಿಷತ್ತಿನ ವಾಕ್ಯ ಅದು ಉತ್ತಿಷ್ಠ ಜಾಗೃತ ಪ್ರಾಪ್ಯ ವರಾ ನಿಬೋಧತ ಅಂತ ಹೇಳ್ತದೆ ಉಪನಿಷತ್ತು ಈ ಮಾತನ್ನೇ ಅದು ಇಂಗ್ಲೀಷ್ನೊಳಗೆ ಕನ್ನಡದೊಳಗೆ ಟ್ರಾನ್ಸ್ಲೇಟ್ ಮಾಡಿ ಜನರಿಗೆ ಬಹಳ ಈ ಧರ್ಮದೊಳಗೆ ಆಸಕ್ತಿ ಮೂಡುವಂತೆ ಆ ತಮ್ಮ ಕಂಚಿನ ಕಂಠದಿಂದ ಆಕರ್ಷಣೀಯವಾಗಿ ಅವರು ಆದರೆ ಮೂಲತಃ ಈ ವಾಕ್ಯ ಎಲ್ಲಿದು ಉಪನಿಷತ್ತಿನ ವಾಕ್ಯ ಅನ್ನೋದನ್ನು ನಾವು ಮರಿಬಾರ್ದು ಸಾಧಕರು ಮರಿಬಾರ್ದು ಉತ್ತಿಷ್ಠತ ಜಾಗ್ರತ ಪ್ರಾಪ್ಯ ವರಾನ್ನಿಬೋಧತ ಅನ್ನುವಂತಹ ಉಪನಿಷತ್ತಿನ ವಾಕ್ಯವೇ ಏಳು ಎದ್ದೇಳು ಎನ್ನುವಂತಹ ಘೋಷಣೆಯಾಗಿ ಬಂತು ಹಾಗಾದರೆ ಸಕಲ ಶಾಸ್ತ್ರಗಳ ಸಾರವಾದ ಗೀತೆಯಲ್ಲಿ ಹಾಗಾದರೆ ಉಪನಿಷತ್ತಿನಲ್ಲಿ ಮಲಗಬೇಡ ಸಾಧನೆಯ ಪಥದಿಂದ ಮಲಗಬೇಡ ಕರ್ಮ ಮಾರ್ಗದಲ್ಲಿ ಮಲಗಬೇಡ ಜ್ಞಾನ ಮಾರ್ಗದಲ್ಲಿ ಮಲಗಬೇಡ ಏಳು ಎದ್ದೇಳು ಅಂತ ಅಲ್ಲಿ ಹೇಗೆ ಹೇಳಿದ್ದಾರೋ ಹಾ ಇಲ್ಲೂ ಹೇಳಬೇಕಲ್ವಾ ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾನೋ ಇಲ್ಲ ಇದನ್ನು ಅದನ್ನೇ ಹೇಳಿದ್ದು ಇಡೀ ಏಳ್ನೂರು ಶ್ಲೋಕಗಳಲ್ಲಿ ಇರೋದೇ ಅದು ಮಲಗಬೇಡಪ್ಪ ಅರ್ಜುನ ಏಳು ಏಳು ಅನ್ನೋ ಶಬ್ದವನ್ನೇ ಕೃಷ್ಣ ಬಳಸ್ತಾನೆ ಉತ್ತಿಷ್ಠ ಅಂತಲೇ ಬಳಸ್ತಾನೆ ತಕ್ವೋ ತಿಷ್ಠ ಪರಂ ತಪ ಏನಂತಾನೆ ಕೃಷ್ಣ ಅರ್ಜುನನಿಗೆ ತಕ್ವೋತಿಷ್ಠ ಪರಂ ತಪ ಉತ್ತಿಷ್ಠ ಉತ್ತಿಷ್ಠ ಅಂದರೆ ಏನು ಏಳು ಅಪ್ಪ ಕರ್ಮ ಮಾಡಲಾರದೇನೆ ನಾಳೆಯಿಂದ ಧನುರ್ಮಾಸ ಪ್ರಾರಂಭ ಹದಿನೇಳನೇ ತಾರೀಕಿನಿಂದ ಧನುರ್ಮಾಸ ಪ್ರಾರಂಭ ಬೆಚ್ಚಗೆ ರಗ್ಗು ಹೊತ್ತುಕೊಂಡು ಮಲ್ಕೋಬೇಡ್ರಿ ಏಳು ಕರ್ಮ ಮಾಡಲಿಕ್ಕೆ ಏಳು ಉತ್ತಿಷ್ಠ ದೇಹ ಬಂದಿರ್ತಾನೆ ಏಳ್ನೂರು ಹೇಳಿದ್ದಲ್ಲ ಇದೀಗ ಸಪ್ತ ಧಾತುಗಳಿಂದ ಯುಕ್ತವಾದ ದೇಹ ಬಂದದೆ ತಾನೇ ಈ ದೇಹವನ್ನು ಮಲಗು ಮಲಗಿಸಲಿಕ್ಕೆ ಬಿಡಬೇಡ ಏಳು ನೂರು ಮುಂದೆ ನೂರು ಪೂರ್ಣ ಪ್ರಮಾಣದಲ್ಲಿ ಸಾಧನೆ ಮಾಡು ಅಂತ ಹೇಳಲಿಕ್ಕಾಗಿಯೇ ಪರಮಾತ್ಮ ಆಲಸ್ಯವನ್ನು ಹೋಗಲಿಸಲಾಡ್ಲಿಕ್ಕೆ ಹೀಗೆ ಹೇಳಿದ್ದಾನೆ ಭಗವಂತ ಆದ್ದರಿಂದಾಗಿಯೇ ಏಳ್ನೂರು ಶ್ಲೋಕಗಳಿಂದ ಯುಕ್ತವಾಗಿವೆ ಈ ಭಗವದ್ಗೀತೆ ಅಂತ ತಿಳಿಬೋದು ಹೀಗೆ ಭಾಳ ಇದೆ ಇನ್ನೂ ಐದಾರು ಕಾರಣಗಳನ್ನು ನಾನು ಈ ಪುಸ್ತಕದಲ್ಲಿ ಬರೆದಿದ್ದೇನೆ ಸುಮ್ಮನೆ ಒಂದು ಸ್ವಲ್ಪ ಈಗ ಹೇಗೂ ಈ ಪುಸ್ತಕದ ಬಿಡುಗಡೆ ಹದಿನೈದನೇ ತಾರೀಕು ಆಗಬೇಕು ಆವಾಗ ಸ್ವಲ್ಪ ದೇವರಿಗೆ ಸಮರ್ಪಣೆ ಮಾಡಬೇಕು ಎಲ್ಲ ವಿಚಾರಗಳನ್ನು ದೇವರಿಗೆ ಸಮರ್ಪಣೆ ಮಾಡಬೇಕು ಅನ್ನುವ ಕಾರಣದಿಂದ ಸ್ವಲ್ಪ ಸ್ವಲ್ಪ ಅಲ್ಲಲ್ಲಲ್ಲಿ ಈ ಪುಸ್ತಕದ ಕೆಲವು ವಿಚಾರಗಳನ್ನು ನಾನು ಇಲ್ಲಿ ಅನುವಾದವನ್ನು ಮಾಡ್ತಾ ಇದ್ದೇನೆ ಇನ್ನೊಂದು ಅರ್ಥದಲ್ಲಿ ಬೇಕಾದರೆ ಕಮರ್ಸೀಲಿ ದೃಷ್ಟಿಕೋನ ಅಂತ ಇಟ್ಕೊಂಡ್ರಿ ಪುಸ್ತಕ ತೊಗೋಬೇಕಲ್ಲ ಎಲ್ಲ ಹೇಳಿಬಿಟ್ರೆ ಕೇಳಿಬಿಟ್ಟಿದ್ದೀವಲ್ಲ ಆಚಾರ್ಯ ಮತ್ತೆ ಪುಸ್ತಕ ಬೇಡ ಅಂತಂದುಬಿಟ್ರೆ ಪುಸ್ತಕ ನನ್ನ ಮನೆಯಲ್ಲಿ ಉಳಿಬಾರದು ಓ ಇನ್ನೂ ಏನೋ ಬರ್ದಿದ್ದಾರೆ ಹಾಗಾದರೆ ನೋಡೋಣ ಅಂತ ನೀವು ಪುಸ್ತಕ ತೊಗೋಬೇಕಲ್ಲ ಅದಕ್ಕಾಗಿ ಒಂದು ಬಿ ಈ ಬಿಸ್ನೆಸ್ ಗಿಮಿಕ್ಸ್ ಅಂತಾರಲ್ಲ ಹಾ ಆ ಇದೆ ಇದೇ ಎಂಥಬೇಕಾದರೆ ತಿಳ್ಕೊಡ್ರಿ ಅದು ಪೂರ್ಣ ಆಗಬೇಕಲ್ಲ ಎಲ್ಲನೂ ಪೂರ್ಣನೇ ಆಗಬೇಕು ಭಾಳ ಇದೆ ಸಪ್ತ ಸ್ವರಗಳು ಸಪ್ತ ಸ್ವರಗಳು ಹೇಗೆ ಬಂದಿದೆ ಸಪ್ತ ಛಂದಸ್ಸುಗಳು ಸ್ವರಗಳಿಂದ ಹುಟ್ಟಿದ ಛಂದಸ್ಸುಗಳು ಹೇಗೆ ಆ ಛಂದಸ್ಸುಗಳಿಗೆ ಹೊಂದುವಂತೆ ಭಗವದ್ಗೀತೆ ಹೇಗೆ ನಮಗೆ ಉಪಕಾರ ಮಾಡುತ್ತದೆ ಆ ಎಲ್ಲ ವಿಚಾರಗಳನ್ನು ಕೂಡ ಈ ಏಳ್ನೂರರಲ್ಲಿ ನಾವು ವಿಚಾರವನ್ನು ಈ ಗ್ರಂಥದಲ್ಲಿ ಭಗವಂತ ಅವನ ಅನುಗ್ರಹದಿಂದ ಮಾಡಿಸಿದ್ದಾನೆ ಮತ್ತೊಂದು ಅರ್ಥದಲ್ಲಿ ಯೋಚನೆ ಮಾಡೋದಾದರೆ ಭಗವದ್ಗೀತೆಯಲ್ಲಿ ಎಷ್ಟೋ ಅಧ್ಯಾಯಗಳು ಹದಿನೆಂಟು ಅಧ್ಯಾಯಗಳು ಪರಮಾತ್ಮನಿಗೆ ಹದಿನೆಂಟರ ಬಗ್ಗೆ ಬಹಳ ಪ್ರೀತಿ ಭಗವಂತನಿಗೆ ಹದಿನೆಂಟು ಅಂದರೆ ತುಂಬ ತುಂಬ ಪ್ರೀತಿ ಅವ ಬರದ ಪುರಾಣಗಳು ಹದಿನೆಂಟು ಮಹಾಭಾರತ ಯುದ್ಧ ನಡೆದ ದಿನಗಳು ಹದಿನೆಂಟು ಹೌದಾ ಜೊತೆಗೆ ನಮ್ಮ ಶ್ರೇಷ್ಠ ಭಾಗವತ ಶ್ರೇಷ್ಠ ಗ್ರಂಥ ಭಾಗವತದಂತಹ ಗ್ರಂಥ ಮತ್ತೊಂದು ಪ್ರಪಂಚದಲ್ಲಿ ಇರಲಿಕ್ಕೆ ಸಾಧ್ಯವೇ ಇಲ್ಲ ಜನಯ ವೈರಾಗ್ಯಂ ಕೂಡಲೇ ವೈರಾಗ್ಯವನ್ನು ಹುಟ್ಟಿಸುವಂತಹ ಸರ್ವೋತ್ಕೃಷ್ಟ ಪುರಾಣ ಅಂದರೆ ಅದು ಶ್ರೀಮದ್ ಭಾಗವತ ಶ್ರೀಮದ್ ಭಾಗವತದಲ್ಲಿ ಇರುವ ಶ್ಲೋಕಗಳ ಸಂಖ್ಯೆ ಎಷ್ಟು ಹದಿನೆಂಟು ಸಾವಿರ ಹೌದಾ ಮಹಾಭಾರತ ನಿನ್ನೆ ಕಂಡಿದ್ದೇವೆ ಅದರ ಮಹತ್ವವನ್ನು ಮಹಾಭಾರತದ ಮಹತ್ವ ಹೇಳಬೇಕಾದರೆ ಮೈ ಮರೆತು ಬಿಡ್ತೇವೆ ನಾವು ಅಷ್ಟು ಮಹತ್ವಪೂರ್ಣವಾದ ಮಹಾಭಾರತ ಅಲ್ಲ ಇಂತಹ ಮಹಾಭಾರತದಲ್ಲಿ ಇರತಕ್ಕಂತಹ ಪರ್ವಗಳು ಎಷ್ಟು ಹದಿನೆಂಟು ಪರ್ವಗಳು ಬೇಡ ಮಹಾಭಾರತದ ಯುದ್ಧದಲ್ಲಿ ನಿಂತ ಒಂದು ಸೈನಿಕರ ಸಂಖ್ಯೆ ಎಷ್ಟು ಹದಿನೆಂಟು ಅಕ್ಷಯ್ ಎಲ್ಲೂ ಹದಿನೆಂಟು ಬಿಟ್ಟುಕೊಳ್ಳೇ ಇಲ್ಲ ಭಗವಂತ ಹಾಗಾದರೆ ಏನಿದೆ ಈ ಹದಿನೆಂಟು ಅಂತ ಅನ್ನೋದ್ರಲ್ಲಿ ಏನಿದೆ ಅಂತ ಯೋಚನೆ ಮಾಡಿದರೆ ಬೇಡ ಭಗವದ್ಗೀತೆ ನೋಡ್ತಾ ಇದ್ದೀವಿ ಈಗ ಈ ಭಗವದ್ಗೀತೆಗೂ ಇರತಕ್ಕಂತಹ ಅಧ್ಯಾಯಗಳು ಎಷ್ಟು ಹದಿನೆಂಟು ನೋಡಿ ಹದಿನೆಂಟು ಪರ್ವಗಳ ಸಾರ ಹದಿನೆಂಟು ಅಧ್ಯಾಯಗಳು ವಿಚಾರ ಮಾಡಿ ಅಂದರೆ ಹದಿನೆಂಟು ಬಿಟ್ಟುಕೊಳ್ಳೇ ಇಲ್ಲ ಭಗವಂತ ಮತ್ತು ಹದಿನೆಂಟರೊಳಗೆ ಉಳಿದ ಏನಿದೆ ಹಾಗಾದರೆ ಈ ಹದಿನೆಂಟರೊಳಗೆ ಅಂತ ನಾವು ಒಂದು ಪ್ರಶ್ನೆ ಹಾಕ್ಕೊಂಡ್ರೆ ಮತ್ತೆ ಇದಕ್ಕೆ ಉತ್ತರವನ್ನು ಕೊಡ್ತಾರೆ ಯಾರು ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಶ್ರೀಮದಾಚಾರ್ಯರು ಹೇಳ್ತಾರೆ ಹದಿನೆಂಟು ಅಂದರೆ ಬೇರೆ ಏನು ಅಂತ ತಿಳಿಲಿಕ್ಕೆ ಹೋಗಬೇಡಿ ಹೇಳ್ತೀನಿ ಕೇಳಿದ ರಹಸ್ಯವನ್ನು ಇದೊಂದು ಸಂಖ್ಯಾಶಾಸ್ತ್ರ ಅಂತ ಹೇಳ್ತಾರೆ ಮಹಾಭಾರತದಲ್ಲೇ ಹೇಳಿರ್ತಕ್ಕಂಥ ವಿಚಾರ ಆದರೂ ಮಹಾಭಾರತ ಓದಲಿಲ್ಲ ಓದಿದರೂ ಅರ್ಥ ಆಗಲಿಲ್ಲ ಯಾಕೆಂದರೆ ಮಹಾಭಾರತಕ್ಕೆ ಕಮ್ಮಿತ್ ಕಮ್ಮಿ ಅಂದರೆ ಹತ್ತತ್ತು ಅರ್ಥಗಳು ಅಂತ ಇರೋದರಿಂದ ಅರ್ಥ ಆಗಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಶ್ರೀಮದಾಚಾರ್ಯ ಅಂದರು ಮಹಾಭಾರತ ನೋಡಬೇಕಾದ್ರೆ ಹೇಗೆ ನೋಡಬೇಕು ನಾನು ತಿಳಿಸ್ಕೊಡ್ತೇನೆ ನೋಡಿ ಹೀಗೆ ಮಹಾಭಾರತ ನೋಡಬೇಕು ಅಂತ ಹೇಳಿ ಮನ್ವಾದಿ ಕೇ ಚಿದ್ಬರುವತೆ ಖ್ಯಾಸ್ತೀಕಾದಿ ತಥಾಪರೆ ತಥ ಉಪರಿಚಾರಾದ್ಯನ್ನೇ ಭಾರತಂ ಪರಿಚಕ್ಷತೆ ಅಂತ ವಿವರಣೆ ಕೊಟ್ಟು ಮನ್ವಾದಿ ಅಂದರೆ ಇನ್ನೇನೋ ಅಲ್ಲ ಮಹಾಭಾರತ ನೋಡಬೇಕಾದ್ರೆ ಭಗವದ್ಗೀತೆ ನೋಡಬೇಕಾದ್ರೆ ಆಧ್ಯಾತ್ಮಿಕವಾಗಿ ನೋಡುವಂತೆ ಒಂದು ಸೈಕಾಲಜಿಕಲ್ ಎನಾಲಸಿಸ್ಸು ಇದೆ ಮನ್ವಾದಿ ಕೇ ಚಿದ್ಭ್ರವತೆ ಮನ್ವಾದಿ ಅಂದರೆ ಏನಂತ ತಿಳ್ಕೊಂಡಿದ್ದೇವೆ ಒಂದು ಸೈಕಾಲಜಿಕಲ್ ಎನಾಲಿಸ್ ಮಹಾಭಾರತ ನೋಡಬೇಕಾದ್ರೆ ಒಂದು ಸೈಕಾಲಜಿಕಲ್ ವೇದೊಳಗೆ ನೋಡಬೇಕದನ್ನು ಅದೇ ರೀತಿಯಾಗಿ ಭಗವದ್ಗೀತೆಯನ್ನು ನೋಡಬೇಕಾದರೂ ಕೂಡ ಒಂದು ಸೈಕಾಲಜಿಕಲ್ ವೇ ಇದೆ ಅದಕ್ಕೆ ಮನೋವಿಜ್ಞಾನಕ್ಕನುಗುಣವಾಗಿ ಭಗವದ್ಗೀತೆಯನ್ನು ನೋಡೋದು